ಮಕರ ರಾಶಿ ಗ್ರಹಗಳು ನಿಮಗೆ ವ್ಯತಿರಿಕ್ತವಾಗಿ ಇವೆ ಆದರೆ ಸೂರ್ಯ ಬುಧ ಅನುಕೂಲವಾಗಿದ್ದಾರೆ ಗುರು ಕೂಡ ಅರ್ಥ ಬೆಂಬಲ ತೋರಿಸುತ್ತಾನೆ ವಿದೇಶ ಪ್ರಯಾಣ ಯೋಗ ಇದೆ ಆದರೆ ಕೆಲಸಗಳು ಬಹಳ ನಿಧಾನಗತಿಯಲ್ಲಿ ಸಾಗುತ್ತಿದೆ ಆದರೂ ಯಾರಾದರೂ ಒಬ್ಬರು ದೈವಾನುಗ್ರಹದಿಂದ ನಿಮ್ಮ ಸಹಾಯಕ್ಕೆ ಒದಗಿ ಬರುತ್ತಾರೆ ಹದಿನೈದರ ನಂತರ ನಿಮ್ಮ ಕೆಲಸಗಳು ಸರಾಗವಾಗಿ ಮುಂದುವರಿಯುತ್ತದೆ ಇಪ್ಪತ್ತೇಳರ ನಂತರ ಮತ್ತಷ್ಟು ಅಭಿವೃದ್ಧಿ ಇದೆ ದುರ್ಗಾಸ್ತುತಿ ಪಾರಾಯಣ ಮಾಡಿ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ ಸಹೋದರರಿಂದ ಸಹಾಯ ಇದೆ ಚಂದ್ರನ ಸಂಚಾರದಿಂದಲೂ ನಿಮಗೆ ಶುಭ ಫಲಗಳು ಸಿಗುತ್ತವೆ ಆದರೂ ಈಗ ನಿಮಗೆ ಪ್ರಯತ್ನ ಹೆಚ್ಚು ಫಲ ಕಡಿಮೆ ಎಂಬಂತೆ ಆಗಿದೆ ದತ್ತಾತ್ರೇಯ ಸ್ತೋತ್ರ ಹೇಳಿಕೊಳ್ಳಿ ವಂಚನೆಯ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಜಾಗರೂಕರಾಗಿರಿ ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಯಾವುದೇ ರಹಸ್ಯವನ್ನು ಹಂಚಿಕೊಳ್ಬೇಡಿ ಯಾಕೆಂದರೆ ಕೆಲವರು ಈ ಮಾಹಿತಿಯನ್ನು ನಿಮ್ಮ ವಿರುದ್ಧ ಬಳಸಬಹುದು ನೀವು ಉದ್ಯೋಗಗಳನ್ನು ಬದಲಿಸಲು ಅಥವಾ ವ್ಯಾಪಾರಕ್ಕೆ ವೈವಿಧ್ಯಗೊಳಿಸಲು ಯೋಚಿಸುತ್ತಿದ್ದಾರೆ ಈ ಕಲ್ಪನೆಯನ್ನು ಸದ್ಯಕ್ಕೆ ಹಿಡಿಯಿರಿ ಈ ಅವಧಿಯಲ್ಲಿ ಶಾಂತವಾಗಿರಿ ಮತ್ತು ನಿಮ್ಮ ಸ್ಥಾನವನ್ನು ಸ್ಥಿರವಾಗಿರಿಸಿಕೊಳ್ಳಿ ಮತ್ತು ಯಾವುದೇ ಬದಲಾವಣೆಗಳನ್ನು ಮಾಡಬೇಡಿ ಯಾಕೆಂದರೆ ಅದು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಯಾವುದೇ ರೀತಿಯ ಊಹೆಗಳನ್ನು ತಪ್ಪಿಸಿ ಏಕೆಂದರೆ ಅದು ನಷ್ಟಕ್ಕೆ ಕಾರಣವಾಗಬಹುದು ವಿವಾಹಿತ ಸ್ಥಳೀಯರಿಗೆ ಮಾನಸಿಕ ಶಾಂತಿಯ ಕೊರತೆ ಇರಬಹುದು